ಕಾಂಗ್ರೆಸ್ ಪಕ್ಷದ ಗೊಂದಲ, ಜೆಡಿಎಸ್ ಕಿಲಕಿಲ. ಕೊತ್ತೂರು ಕೋರ್ಟ್ ಕೇಸ್ ಕಾಂಗ್ರೆಸ್ಗೆ ಮುಳುವಾಯ್ತು. ಕೊತ್ತೂರು ಇಲ್ಲದೆ ಮುಳುಬಾಗಿಲಿನಲ್ಲಿ ಜೆಡಿಎಸ್ ಸಮೃದ್ಧವಾಯ್ತು. ಎಲೆಕ್ಷನ್ಗೆ ಕ್ಷಣಗಣನೆ ಆರಂಭವಾಗಿದೆ. 100 ಡೇಸ್ ಕೂಡ ಇಲ್ಲ, ಅದಕ್ಕಿಂತ ಕಡಿಮೆ. ಈಗ ಕೋಲಾರ ಜಿಲ್ಲೆಯ ಮುಳುಬಾಗಿಲು ಕ್ಷೇತ್ರ, ಕೊತ್ತೂರು ಮಂಜುನಾಥ್ ಕಳೆದ ಬಾರಿ ನಮ್ಮ ಪತ್ರ ತಿರಸ್ಕಾರ ಆಗಿ ನಾಗೇಶು ಲಾಟ್ರಿ ಥರ ವಿನ್ ಆಗಿದ್ರು. ಸಮೃದ್ಧಿ ಮಂಜುನಾಥ್ ಸ್ವಲ್ಪ ಹೋಟೆಲ್ಸ್ ಹೋಗ್ತಿದ್ರು ಜೆಡಿಎಸ್ ಕ್ಯಾಂಡಿಡೇಟ್. ಈ ಬಾರಿ ಅವರು ಗೆದ್ದೇ ಗೆಲ್ತೀನಿ ಅಂತ ಹೋಗ್ತಿದ್ದಾರೆ, ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಕೊತ್ತೂರು ಇಲ್ಲದ, ಕೊತ್ತೂರು ಕೇಸ್ ಕ್ಲಿಯರ್ ಆಗುತ್ತೆ, ನಾನು ಬಂದ್ಬಿಡ್ತೀನಿ ಅನ್ನೋ ಭರವಸೆಲೆ ಇದ್ರು. ಆದರೆ ಅದ್ಯಾವ ಲಕ್ಷಣವೂ ಗೋಚರ ಆಗ್ತಿಲ್ಲ, ಕೋರ್ಟಲ್ಲಿ ಕೇಸ್ ಕ್ಲಿಯರ್ ಆಗಿ ಇವ್ರು ಬರ್ತಾರೆ ಅನ್ನೋದು. ಸೊ ಸ್ಪಷ್ಟವಾಗ್ತದೆ, ಸಮೃದ್ಧಿ ಮಂಜುನಾಥ್ ಈಗ ಕಾಂಗ್ರೆಸ್ನ ಈ ಒಂದು ಗೊಂದಲ. ಕಾಂಗ್ರೆಸ್ಸಿಂದ ಯಾರು? 16 ಪ್ರಶ್ನೆ, 16 ನಾಯಕರು ನಮ್ಮದು 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 ಅಂತ ಹೇಳ್ತಾರೆ. ಬಟ್ ಸಮೃದ್ಧಿ ಮಂಜುನಾಥ್ ಕೊತ್ತೂರು ಮಂಜುನಾಥ್ ಕಂಟೆಸ್ಟ್ ಮಾಡಿದ್ರೆ ಮಾತ್ರ ಸಮೃದ್ಧಿಗೆ ಟಫ್ ಫೈಟ್ ಆಗ್ತಿತ್ತು. ಅದರ ಹೊರತಾಗಿ ಸಮೃದ್ಧಿ ಮಂಜುನಾಥ್ ಸಮೃದ್ಧವಾಗಿ ಮುಳಬಾಗಿಲಲ್ಲಿ ಗೆಲ್ತಾರೆ ಅನ್ನೋ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸಮೃದ್ಧಿ ಮಂಜುನಾಥ್ ಕಳೆದ ಬಾರಿ ಸೋತಾಗ ಕ್ಷೇತ್ರ ಖಾಲಿ ಮಾಡಿಲ್ಲ, ಕ್ಷೇತ್ರದಲ್ಲೇ ಉಳ್ಕೊಂಡು ಅದನ್ನು ಜನಗಳ ಜೊತೆ ಬೆರೆತು ಚುನಾವಣೆ ಮಾಡ್ಕೊಂಡು ಬಂದರು, ಚುನಾವಣೆ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಬಂದರು. ಸೊ ಕೊತ್ತೂರು ಮಂಜುನಾಥ್ ಹೊರತುಪಡಿಸಿ ಇನ್ಯಾರು ಸಮೃದ್ಧಿ ಮಂಜುನಾಥ್ನ ಕಟ್ಟಾಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಅಲ್ಲಿ. ಇದೀಗ ಕೊತ್ತೂರು ಮಂಜುನಾಥ್ ಅಲ್ಲಿ ಆಗಲೇ ಹೇಳಿದಂತೆ ಕೋರ್ಟ್ನಲ್ಲಿ ಹಿನ್ನಡೆ ಆಗಿರತಕ್ಕಂಥದ್ದು. ಈ ಹಿನ್ನೆಲೆ ಮುಳುಬಾಗಿಲಲ್ಲಿ ಸಮೃದ್ಧಿ ಮಂಜುನಾಥ್ ಈಗ ಒಂದು ರೀತಿಯ ಕೈಗೆ ಮುಳುಗಿತ ಬಾಗಿಲು ಅನ್ನೋ ಥರ ಆಗಿದೆ ಕಾಂಗ್ರೆಸ್ನವ್ರಿಗೆ. ಬಟ್ ಸಮೃದ್ಧಿ ಮಂಜುನಾಥ್ ಸಮೃದ್ಧವಾಗಿ ಗೆಲ್ತೀನಿ ಅನ್ನೋ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಮುಳುಬಾಗಿಲು ಚಿತ್ರಣ ಎಲೆಕ್ಷನ್ಗೂ ಬಿಫೋರ್ ಒಂದು ರೀತಿ ಸ್ಪಷ್ಟವಾಗ್ತಿದೆ. ಎಲ್ಲರೂ ಹೇಳಿದೇನು ಅಂದರೆ ಈ ಸಮೃದ್ಧಿ ಮಂಜುನಾಥ್ ಅವರು ವೇಗವಾಗಿ ಹೋಗ್ತಾರೆ, ಕಟ್ಟಾಕಕ್ಕೆ ಬರೀ ಕೊತ್ತೂರು ಕೈಲಿ ಮಾತ್ರ ಸಾಧ್ಯ, ಆದರೆ ಕೊತ್ತೂರು ಅವರು ಕಂಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ಸಮೃದ್ಧಿ ಮಂಜುನಾಥ್ ಅವರ ಈ ಒಂದು ಓಟಕ್ಕೆ ಏನು ಟ್ರೆಂಡ್ ಸೆಟ್ ಮಾಡ್ತಾರೆ ಅದನ್ನು ಕಟ್ಟಾಕೋಕ್ಕೆ ಸಾಧ್ಯ ಇಲ್ಲ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಮುಳುಬಾಗಿಲಲ್ಲಿ ಒಂದು ರೀತಿ ಕಾಂಗ್ರೆಸ್ ಈ ಬಾರಿ ಮುಳುಗ್ತು ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಅಂದರೆ ಈ ಕ್ಷಣಕ್ಕೆ ಕೊತ್ತೂರು ಮಂಜುನಾಥ್ ಬಿಟ್ಟು ಇನ್ಯಾರೇ ಬಂದರೂ ಅಲ್ಲಿ ಸಮೃದ್ಧಿ ಮಂಜುನಾಥ್ ಅವ್ರನ್ನ ಸೋಲ್ಸಕ್ಕೆ ಸಾಧ್ಯ ಇಲ್ಲ ಈ ಬಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ವಾತಾವರಣ ಅಲ್ಲಿ ಟ್ರೆಂಡ್ ಸೆಟ್ ಆಗಿದೆ. ಕಾಂಗ್ರೆಸ್ ಇದಕ್ಕೆ ಯಾವ ರೀತಿ ಚೆಕ್ಮೇಟ್ ಕೊಡುತ್ತೆ, ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. JDS ಒಂದು ಕಾಂಗ್ರೆಸ್ನಲ್ಲಿ ಈ ಗೊಂದಲ, JDS ಕಿಲಕಿಲ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ನಿಮ್ಮ ಪ್ರಕಾರ ಮುಳುಬಾಗಿಲು ಅವರು ಸಮೃದ್ಧಿ ಮಂಜುನಾಥ್ ಅವರ ಕೊತ್ತೂರು ಕೈಲಿ ಮಾತ್ರ ಸಾಧ್ಯ ಅನ್ನೋ ಮಾತಿತ್ತು, ಈಗ ಕೊತ್ತೂರಲ್ಲಿ ಸಾಧ್ಯ ಇಲ್ಲ. ಇನ್ಯಾರು ಸಮೃದ್ಧಿ ಮಂಜುನಾಥ್ ಅವ್ರನ್ನ ಕಟ್ಟಾಕ್ಬೋದು? ಏನು ಕತೆ, ತಾವೇನು ಹೇಳ್ತೀರಿ? ಇಲ್ಲ ಯಾರು ಬಂದರೂ ಕಟ್ಟಾಕಕ್ಕೆ ಸಾಧ್ಯ ಇಲ್ವಾ? ಸಮೃದ್ಧಿ ಮಂಜುನಾಥ್ ಗೆದ್ದೇ ಗೆಲ್ತಾರ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮ ಕ್ಷೇತ್ರದ ಮುಂದೆ ಯಾರು ಗೆಲ್ತಾರೆ, ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ರಾಜ್ಯದಲ್ಲಿ, ಯಾರು ಮುಖ್ಯಮಂತ್ರಿ ಆಗಬೇಕು, ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಚಿವಿ, ಕನ್ನಡಿಗರ ಧ್ವನಿ.